ಒಂದು ಬಾರಿ ನಾವು ಮೊಟ್ಟೆ ಎಸೆದ್ರೆ ಆಮೇಲೆ ಸಾಮಾನ್ಯ ಜನರು ಕೂಡ ಮೊಟ್ಟೆಯನ್ನು ಎತ್ತುತ್ತಾರೆ ನಿಮ್ಮ ಮೇಲೆ ನಿಮ್ಮ ಮುಖದ ಮೇಲೆ ಎಸೆಯುವುದಕ್ಕೆ ಇವತ್ತು ಯಾಕೆ ಸಾಮಾನ್ಯ ಜನ ಮೊಟ್ಟೆ ಎಸೆಯಬಹುದು ನಿಮ್ಮ ಮೇಲೆ ಅಂದ್ರೆ ನೀವು ನಡೆಸ್ತಾ ಇರತಕ್ಕಂತ 40% ಕಮಿಷನ್ ಸರ್ಕಾರ ಭ್ರಷ್ಟಾಚಾರದ ಗೂಡಾಗಿದೆ ನಿಮ್ಮ ಸರ್ಕಾರ ಯಾವ ನೈತಿಕತೆ ಇಲ್ಲದೆ ನಡೆಸ್ತಾ ಇದ್ದೀರಿ ಈ ಸರ್ಕಾರ ಅದಕ್ಕೆ ಸಾಮಾನ್ಯ ಜನ ನಿಮ್ಮಲ್ಲಿ ಮೊಟ್ಟೆ ಎಸೆಯಬಹುದು ಇವತ್ತು ಸಾಮಾನ್ಯ ಜನರಿಗೆ ಆಗಿರತಕ್ಕಂತ ಬೆಲೆ ಏರಿಕೆಯಲ್ಲಿ ಆಗಿರತಕ್ಕಂತ ಕಷ್ಟ ಇದೆಯಲ್ಲ ಆ ಕಷ್ಟ ಸಹಿಸದೆ ಮೊಟ್ಟೆ ಎಸೆಯಬಹುದು ನಿಮ್ಮಲ್ಲಿ ಯುವಕರ ಕೈಗೆ ಉದ್ಯೋಗ ಇಲ್ಲ ಯಾವುದೇ ಕೆಲಸ ಮಾಡುವುದಕ್ಕೆ ಆಗ್ತಾ ಇಲ್ಲ ಯಾವ ಕಾರ್ಖಾನೆ ಕೂಡ ಯುವಕರಿಗೆ ಒಂದು ಉದ್ಯೋಗ ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಅದಕ್ಕೆ ಯುವಕರು ಕೈಯಲ್ಲಿ ಮೊಟ್ಟೆ ತಗೊಂಡ್ರೆ ನಿಮ್ಮ ಮುಖದ ಮೇಲೆ ಮೊಟ್ಟೆ ಎಸೆಯಬಹುದು ಅಂತ ನಾನು ಹೇಳ್ತಾ ಇದೀನಿ ಇವತ್ತು ರಾಜ್ಯದ ರಾಷ್ಟ್ರದ ಅಲ್ಪಸಂಖ್ಯಾತರ ಮೇಲೆ ದಲಿತ ಸಮುದಾಯದ ಮೇಲೆ ಹಿಂದುಳಿದ ವರ್ಗದ ಮೇಲೆ ಆಗಿರತಕ್ಕಂತ ನಷ್ಟ ಇದೆಯಲ್ಲ ಅವರ ಮೇಲೆ ಆಗಿರತಕ್ಕಂತ ದೌರ್ಜನ್ಯ ಏನಾಗ್ತಾ ಇದೆಯಲ್ಲ ಅವರೆಲ್ಲ ಮೊಟ್ಟೆ ಎತ್ತಿಕೊಂಡ್ರೆ ಕೈಯಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ಯಾರೋ ನಿಮ್ಮ ರಾಜ್ಯ ಅಧ್ಯಕ್ಷರ ಕಟ್ಟಿದ್ರವರೇ ನೀವು ಸಂಘ ಪರಿವಾರದ ಮತ್ತು ಪ್ರತಿಯೊಬ್ಬ ಕಾರ್ಯಕರ್ತರೆ ನಿಮ್ಮ ಮನೆ ಮೇಲೆ ಮೊಟ್ಟೆ ಎಸೆತಾರೆ ಸಾಮಾನ್ಯ ಜನ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಆ ಕೆಲಸ ಮಾಡುವುದಕ್ಕೆ ಹೋಗೋದಿಲ್ಲ ಆದ್ರೆ ನಮ್ಮನ್ನು ಇದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಯಾರಂತ ತಿಳ್ಕೊಂಡಿದ್ದೀರಿ ಈ ಸಿದ್ದರಾಮಯ್ಯ ಬರೀ 75ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ ಅಂತ ನಮ್ಮಂತ ಕಾರ್ಯಕರ್ತರು ಕರೆ ಕೊಟ್ಟಿದ್ದಕ್ಕೆ ಲಕ್ಷಾಂತರ ಜನ ನಡ್ಕೊಂಡು ಗಾಡಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಲಕ್ಷಾಂತರ ಜನ ಬರ್ತಾ ಇದಾರಲ್ಲ ಸ್ವಾಮಿ ನಿಂದೇ ಸರ್ಕಾರ ಇದೆ ನಿಂದೇ ಸರ್ಕಾರ ಇದೆ ನೀವು ಅಧಿಕಾರದಲ್ಲಿ ಇದ್ದೀರಿ ನಿಮಗೆ ಚಾಲೆಂಜ್ ಮಾಡ್ತೀನಿ ಎಲ್ಲ ಸರ್ಕಾರದ ಯಂತ್ರ ತಂತ್ರಗಳನ್ನು ಬಳಸಿಕೊಂಡು ನಿಮ್ಮ 40% ಕಮಿಷನ್ ಹೊರಿತ ಇರತಕ್ಕಂತ ಹಣವನ್ನು ಬಳಸಿಕೊಂಡು ಇಷ್ಟು ಜನವನ್ನು ಸೇರಿಸಿ ತೋರಿಸ್ರಿ ನಾವು ನಿಮಗೆ ಚಾಲೆಂಜ್ ಮಾಡೋದು ಆಗದಿಲ್ಲ ನಿಮ್ಮ ಕೈಯಲ್ಲಿ ಜನ ಕಾಯ್ತಾ ಇದ್ದಾರೆ ನಿಮ್ಮ ಮುಖದ ಮೇಲೆ ಮಂಗಳಾರತಿ ಮಾಡಬೇಕು ಇನ್ನು ಒಂದು 8 ತಿಂಗಳಿದೆ ನೀವು ಬರ್ತೀರಿ ಮತ್ತೆ ಚುನಾವಣೆಯಲ್ಲಿ ಓಟ್ ಕೇಳೋದಿಕ್ಕೆ ಬಿಜೆಪಿ ಅವರೇ ಸಂಘ ಪರಿವಾರದವರೇ ನಿಮ್ಮ ಮುಖದ ಮೇಲೆ ಮಂಗಳಾರತಿ ಜನ ಮಾಡ್ತಾರೆ ಕಾಯ್ಕೊಂಡಿದ್ದಾರೆ ನಿಮ್ಮ ಭ್ರಷ್ಟಾಚಾರದ ಹಣ ನಿಮ್ಮ ದುರಂಕಾರ ನಿಮಗೂ ಎಲ್ಲಿಗೂ ಕೂಡ ಸಹಾಯಕ್ಕೆ ಬರೋದಿಲ್ಲ ಅದಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತು ನಿನ್ನೆ ನೀವು ಏನ್ ಮಾಡಿದಿರಿ ಆ ಕೆಲಸ ದಿನ ನಡೆಯುತ್ತೆ ಎಚ್ಚರಿಕೆ ಇದೆ ಕೊನೆ ಆಗಬೇಕು ಕಾಂಗ್ರೆಸ್ ಪಕ್ಷದವರು ಮಹಾತ್ಮ ಗಾಂಧಿಯವರ ಸಿದ್ಧಾಂತ ಮೇಲೆ ನಂಬಿಕೆ ಇಟ್ಟಿರೋರು ಅದಕ್ಕೆ ನಾವು ಇಲ್ಲಿ ಶಾಂತಿಯುತವಾಗಿ ಆರಾಮಾಗಿ ನಾವು ಮಾತನಾಡ್ತಾ ಇದ್ದೀವಿ ಆದ್ರೆ ನಮಗೆ ನೀವು ಶಕ್ತಿ ಇಲ್ಲದ ಇರೋರು ಅಂತ ತಿಳ್ಕೊಬೇಡ್ರಿ ನಮ್ಮ ಯುವಕರೇ ಸಾಕು ಒಂದು ಕೂಡ ಚೀಫ್ ಮಿನಿಸ್ಟರ್ ಅವರ ಮನೆಯಿಂದ ಹೊರಗೆ ಒಂದು ಕಾಲು ಇಡೋಕೆ ಆಗುವುದಿಲ್ಲ ಮನೆ ಆಚೆ ಬರಕ್ ಆಗುವುದಿಲ್ಲ ಆ ರೀತಿ ಕೆಲಸ ಆಗುತ್ತೆ ಆದ್ರೆ ಬೇಡ ನಾವು ಮಾಡೋದಕ್ಕೆ ತಯಾರಿಲ್ಲ ನೀವು ಕ್ಷಮೆ ಕೇಳಿ ಇದ್ರ ಬಗ್ಗೆ ಎನ್ಕ್ವೈರಿ ಆಗಲಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಹೋರಾಟ ಸೈದ್ಧಾಂತಿಕವಾಗಿ ಆಗಿರ್ಲಿ ನಮ್ಮ ನಿಮ್ಮ ಹೋರಾಟ ಜನಪರವಾಗಿ ಆಗಿರ್ಲಿ ಈ ತರ ಹೇಳಿತನದ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಅದಕ್ಕಿಂತ 10 ಪಟ್ಟು ಬಿಸಿ ಮುಟ್ಟುತ್ತೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ